ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಇದ್ದ ದೊಡ್ಡ ಕುತೂಹಲವೊಂದಕ್ಕೆ ಇವತ್ತು ತೆರೆಬಿತ್ತು. ಹಾಲಿ ಸಂಸದೆ ಸುಮಲತಾ ತಮಗೆ ಟಿಕೆಟ್ ಇಲ್ಲ ಅನ್ನೋದನ್ನು ಅರಗಿಸಿಕೊಂಡು ಈ ಸಲ ತಮ್ಮ ಕ್ಷೇತ್ರ JDS ಪಾಲಾಗಿದೆ ಅನ್ನುವುದನ್ನು ಒಪ್ಪಿಕೊಂಡು ಹಿಂದೆ ಸರಿತಾರಾ ಅಥವಾ ಹಠಕ್ಕೆ ಬಿದ್ದು ಕಳೆದ ಸಲದಂತೆ ಈ ಸಲವೂ ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ? ದೊಡ್ಡ ಪ್ರಶ್ನೆ ಇತ್ತು. ಸುಮಲತಾ ಅವರು ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಅಳೆದು ತೂಗಿ ಇವತ್ತು ತಮ್ಮ ನಿರ್ಧಾರ ಘೋಷಣೆ ಮಾಡಿದ್ದಾರೆ. ಸುಮಲತಾ ಅವರ ನಿರ್ಧಾರ ಪ್ರಕಟವಾಗಿದೆ. ಕಣದಿಂದ ಹಿಂದೆ ಸರಿಯುವ ನಿರ್ಧಾರ, ಪಕ್ಷೇತರರಾಗಿ ಸ್ಪರ್ಧಿಸುವುದಿಲ್ಲ ಅನ್ನುವ ನಿರ್ಧಾರ. ಬೆಂಬಲಿಗರ ಜಯ ಘೋಷಗಳ ಮಧ್ಯದಲ್ಲಿ MP ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದೀನಿ, ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಸುಮಲತಾ ಘೋಷಿಸಿದರು. ಮಂಡ್ಯದ ದೇವಸ್ಥಾನವೊಂದರ ಆವರಣದಲ್ಲಿ ಕರೆಯಲಾಗಿದ್ದ ಸಭೆ, ಅವರ ಮಗ ಅಭಿಷೇಕ್ ಕೂಡ ಜೊತೆಗಿತ್ತು. ತಮ್ಮ ನಿರ್ಧಾರ ಪ್ರಕಟಿಸುವುದಕ್ಕಿಂತ ಮೊದಲು 5 ವರ್ಷದ ತಮ್ಮ ಅವಧಿಯಲ್ಲಿ ಮಂಡ್ಯಕ್ಕಾಗಿ ಏನೇನು ಮಾಡಿದೆ ಅನ್ನುವ ವಿವರಗಳನ್ನು ಜನರಿಗೆ ಕೊಟ್ಟು ಕಿರುಚಿತ್ರವೊಂದನ್ನು ಪ್ಲೇ ಮಾಡಿದ್ರು. 4,000 ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ, ಕೊನೆಯ ತನಕ ಮಂಡ್ಯ BJPಗೆ ಉಳಿಯಬೇಕು ಅಂತ ಹೋರಾಟ ಮಾಡಿದ್ದೀನಿ, ಮಂಡ್ಯ JDS ಹೋಗುತ್ತೆ, ನಿಮಗೆ ಮೈಸೂರು ತಗೊಳ್ಳಿ, ಚಿಕ್ಕಬಳ್ಳಾಪುರ ತಗೊಳ್ಳಿ, ಬೆಂಗಳೂರು ಉತ್ತರ ತಗೊಳ್ಳಿ ಅಂತ ಆಫರ್ ಬಂದಿತ್ತು, ಯಾವುದಕ್ಕೂ ನಾನು ಒಪ್ಪಿಕೊಳ್ಳಲಿಲ್ಲ. ರಾಜಕಾರಣ ಮಾಡೋದಿದ್ರೆ ಮಂಡ್ಯದಲ್ಲಿ ಮಾತ್ರ ಮಾಡ್ತೀನಿ ಅಂತ ಹೇಳಿದೆ. ಯಾವುದೇ ನಿರ್ಧಾರ ಮಾಡಬೇಡಿ ಅಂತ ಪ್ರಧಾನಿ ಅವರೇ ಹೇಳಿದ್ರು. ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಬೆಂಬಲಿಗರ ಸಭೆ ಕರೆದಿದ್ರು, ಜೊತೆಗೆ ಪುತ್ರ ಅಭಿಷೇಕ್ ಅಂಬರೀಶ್ ಸಹ ಇದ್ದರು. ಕಾಳಿಕಾದೇವಿಗೆ ಪೂಜೆ ಸಲ್ಲಿಸಿ ಸಭೆಯನ್ನು ಆರಂಭಿಸಿದರು. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಅನ್ನೋ ರೀತಿಯಲ್ಲಿ ಓರ್ವ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಒತ್ತಾಯದಿಂದ
ಅತ್ಯಂತ ಸವಾಲುಗಳು ಹಾಗೂ ಕಷ್ಟತರವಾದ ಒಂದು ನಿರ್ಧಾರವನ್ನು ನಾನು ತಗೊಂಡಿರೋ ಒಂದು ಸಂದರ್ಭದಲ್ಲಿ 1.25 ಲಕ್ಷದ ಮತಗಳ ಅಂತರದಿಂದ ನನಗೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟ ಮಂಡ್ಯ. ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಅದೆಷ್ಟು ನೋವು, ಎಷ್ಟು ಸವಾಲುಗಳು, ಎಲ್ಲ ನುಂಗಿ ಎಲ್ಲವನ್ನೂ ಎದುರಿಸಿ ಹೋರಾಟ ಮಾಡಿ ಗೆದ್ದ ನಂತರವೂ ನನ್ನ ದಾರಿ ಸುಲಭವಾಗೇನಿರಲಿಲ್ಲ, ಸುಗಮವಾಗಿಯೂ ಇರಲಿಲ್ಲ. ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಅದರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕು, ಅಭಿವೃದ್ಧಿ ಮಾಡಬೇಕು, ಅದೊಂದೇ ನನ್ನ ಮನಸ್ಸಲ್ಲಿದ್ದಿತ್ತು. ಅಡಚಣೆಗಳು, ಅಡೆತಡೆಗಳನ್ನು ಎದುರಿಸಿ ನನ್ನ ಗುರಿಯನ್ನು ತಲುಪುವ ವಿಷಯದಲ್ಲಿ ನಾನು ಒಂದಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತು ನಿಮ್ಮ ಮುಂದೆ ನನಗೆ ಹೆಮ್ಮೆ ಆಗ್ತಾ ಇದೆ. ನನಗೆ 2019 ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಅದೇ ನಿಟ್ಟಿನಲ್ಲಿ ನಾನು 2023 ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನು ಅವರು ಕೊಟ್ಟು ಅವರ ಪ್ರಕಾರ ನಾನು ಪ್ರಚಾರವನ್ನು ಮಾಡಿದ್ದೆ. ಇವತ್ತು ಮೈತ್ರಿಯಲ್ಲಿ JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನು BJPನೇ ಉಳಿಸ್ಕೊಳ್ಳಿ ಅನ್ನೋವಂಥ ಪ್ರಯತ್ನ, ಹೋರಾಟ ಮಾಡ್ತಾನೆ ಬಂದೆ. ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದವು. ಬೆಂಗಳೂರು ಉತ್ತರ ನಿಂತ್ಕೋತೀರಾ, ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ, ಅಲ್ಲಾದರೂ ಓಕೆನಾ ಅನ್ನೋ ಅಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ದರೂ ನಿಂತರು ಗೆದ್ದರು ಸೋತರು ಮಂಡ್ಯನೇ, ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದೆ. ಮಂಡ್ಯ ಬದಲಾದ ಪರಿಸ್ಥಿತಿ, ಬದಲಾದ ಸನ್ನಿವೇಶ, ನಾವೂ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಸಮಯ ಇದು. ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಬೇಡ, ನಾನು ರಾಜಕೀಯ ಮಾಡೋದಾದರೆ ಮಂಡ್ಯದಲ್ಲಿ ಮಾತ್ರ ಅಂತಲೇ ನಾನು ನಿಂತ್ಕೊಂಡಿದ್ದೀನಿ. ಏನಕ್ಕೆ ನಿಂತೆ ಅದು? ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳೋದು, ನೀವು ಬಹುಶಃ ನಿಮಗೆ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋಂಥ ಮಾತನ್ನು ಹೇಳೋದು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು. ನನಗೆ ಗೌರವ ಇದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದಿಯಾಗಿದ್ರೂ 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ BJP ಸರ್ಕಾರ. ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದರೆ ಅಲ್ಲಿ ನನಗೆ ಗೌರವ ಇದೆಯೋ ಇಲ್ಲ. ಅದು ಪಕ್ಷವನ್ನು ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ ಅಂದರೆ ಇಡೀ ಜಗತ್ತಲ್ಲೇ ಇಂಡಿಯಾ ಅಂದರೆ ಎಲ್ಲರೂ ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿನಃ ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ? ಅಂಥವರ ನಾಯಕತ್ವವನ್ನು ನಾವು ಮೆಚ್ಕೋಬೇಕು. ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ತರಬಹುದು. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. MP ಟಿಕೆಟ್ನ ಬಿಟ್ಟುಕೊಟ್ಟು ನಾನು BJP ಪಕ್ಷವನ್ನು ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಇತ್ತೀಚೆಗಷ್ಟೇ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಭೇಟಿಯಾಗಿದ್ದಾಗ, ಟಿಕೆಟ್ ಮಿಸ್ ಆದ ನಂತರ ಭೇಟಿಯಾಗಿದ್ದಾಗ ಪಕ್ಷಕ್ಕೆ ಜಾಯಿನ್ ಆಗಿ ಅಂತ ಸುಮಲತಾ ಅವರಿಗೆ ಆಹ್ವಾನ ಕೊಟ್ಟಿತ್ತು. ನೆನಪಿರಲಿ, 2019 ಮಂಡ್ಯ ಕ್ಷೇತ್ರ ಅನ್ನುವಂಥದ್ದು
ಉಳಿದ ಕರ್ನಾಟಕದ ಉಳಿದ 28 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತಿದೆಯೋ ಇಲ್ವೋ ಅನ್ನೋಷ್ಟು ಮಂಡ್ಯ ಕಾನ್ಸಂಟ್ರೇಷನ್ ಆಗಿತ್ತು. ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಅವಾಗ ಮುಖ್ಯಮಂತ್ರಿ ಬೇರೆ, ಮುಖ್ಯಮಂತ್ರಿಯ ಮಗನ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಸ್ಪರ್ಧಿಸಿದರು. ಬಿಜೆಪಿ ಅವರಿಗೆ ಬೆಂಬಲವನ್ನು ಕೊಡ್ತು. ಬಿಜೆಪಿ ಕಳೆದ ಚುನಾವಣೆಯಲ್ಲಿ 27 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು. ಮಂಡ್ಯ ಕ್ಯಾಂಡಿಡೇಟ್ ಹಾಕಲಿಲ್ಲ ಅವರು. ಸುಮಲತಾ ಅವರನ್ನು ಬೆಂಬಲಿಸಿದರು. ನರೇಂದ್ರ ಮೋದಿಯವರು ಮೈಸೂರಿಗೆ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಮಂಡ್ಯದಲ್ಲಿ ನಾವು ಸುಮಲತಾ ಅವರನ್ನು ಬೆಂಬಲಿಸ್ತೀವಿ, ಅವ್ರಿಗೆ ಓಟ್ ಹಾಕಿ ಅಂತ ಕರೆ ಕೊಟ್ಟಿದ್ರು. ಸುಮಲತಾ ಗೆದ್ದರು. ಒಬ್ಬ ಪಕ್ಷೇತರ ಸಂಸದರಾಗಿ ಗೆದ್ದಂಥವರು 6 ತಿಂಗಳೊಳಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಯಾವ ಪಕ್ಷಕ್ಕೆ ಜಾಯ್ನ್ ಆಗ್ತೀವಿ ಅಂತ. ಅಕಸ್ಮಾತ್ ಜಾಯ್ನ್ ಆಗೋದಾದರೆ 6 ತಿಂಗಳ ಒಳಗೆ ಆಯ್ಕೆಯಾದ 6 ತಿಂಗಳೊಳಗೆ ತೀರ್ಮಾನ ತಗೋಬೇಕು. ಸುಮಲತಾ ಅವರು ತೀರ್ಮಾನ ತಗೊಳ್ಳಿಲ್ಲ. ಆದ್ದರಿಂದ ಆ ನಂತರ ಅವರಿಗೆ ಬಿಜೆಪಿಯನ್ನು ಸೇರುವ ಮನಸ್ಸಿದ್ರೂ ಕೂಡ ಸೇರಿಕೊಳ್ಳೋದಕ್ಕಾಗಲಿಲ್ಲ. ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದರು. ಅವ್ರಿಗಾಸೆ ಇತ್ತು ಮಂಡ್ಯದಿಂದ ಮತ್ತೊಮ್ಮೆ ಸ್ಪರ್ಧಿಸಬೇಕು ಮತ್ತು ಈ ಸಲ ಕಮಲದ ಚಿಹ್ನೆಯೊಂದಿಗೆ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಬೇಕು. ಸುಮಲತಾ ಅವರ ಎಣಿಕೆಗೂ ಮೀರಿದ ಬೆಳವಣಿಗೆ ನಡೆಯಿತು. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮಂಡ್ಯ ಜೆಡಿಎಸ್ ಪಾಲಾಗಿದೆ. ಸ್ವತಃ ಕುಮಾರಸ್ವಾಮಿ ಅವರು ಈ ಸಲ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ನಾನು ಸ್ಪರ್ಧಿಸುವುದಿಲ್ಲ, ನಾನು ಬಿಜೆಪಿಗೆ ಜಾಯ್ನ್ ಆಗ್ತೀನಿ, ಈ ಸಲ ಕಣದಲ್ಲಿರೋದಿಲ್ಲ, ಆದರೆ ಮಂಡ್ಯದಲ್ಲಿರ್ತೀನಿ ಅಂದರು. ನೆನಪಿಟ್ಕೊಳ್ಳಿ, ಎಲ್ಲೂ ಕೂಡ ಜೆಡಿಎಸ್ಸು ಕುಮಾರಸ್ವಾಮಿ ಒಂದು ಶಬ್ದನೂ ಹೇಳಲಿಲ್ಲ, ಪ್ರಸ್ತಾಪನೆ ಮಾಡಲಿಲ್ಲ ಸುಮಲತಾ. ಆ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದಾಗ, ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಆ ವಿಷಯ ತೆಗೆದ. ಸಭೆಯಲ್ಲಿ ಮಾತನಾಡುವಾಗ ಜೆಡಿಎಸ್ಸು ಕುಮಾರಸ್ವಾಮಿ ಏನನ್ನು ಹೇಳಿ, ಆ ನಂತರದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆ ಕೇಳಿದ್ರು, ಕುಮಾರಸ್ವಾಮಿ ಅವರನ್ನು ಬೆಂಬಲಿಸ್ತೀರೋ ಇಲ್ಲ, ಬೆಂಬಲಿಸಿ ಅಂತ ಅವರೇನು ನನ್ನನ್ನು ಕೇಳಿಲ್ಲ ಅಂತ. ನನ್ನನ್ನೇನು ಕೇಳಿಲ್ಲ, ನಾನು ಪಕ್ಷಕ್ಕೆ ಸೇರಿಕೊಳ್ತೀನಿ, ಬಿಜೆಪಿಗೆ ಸೇರಿಕೊಳ್ತೀನಿ, ಆ ನಂತರ ಬಿಜೆಪಿ ಆದೇಶ ಬಂದರೆ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಪ್ರಚಾರ ಮಾಡಬೇಕಾಗಿ ಬರಬಹುದು ಅನ್ನುವ ಅರ್ಥದಲ್ಲಿ ಮಾತನಾಡ. ನಾಳೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸ್ತಾರೆ. ಸುಮಲತಾ ಅವ್ರು ಹೋಗ್ತಾರೋ ಇಲ್ಲ ಪ್ರಶ್ನೆ ಈಗ. ಸುಮಲತಾ ಅವ್ರು ನಾಳೆ ಹೋಗ್ತಾರೋ ಇಲ್ಲ ಕೇಳಿಸ್ಕೊಳ್ಳಿ. ಅದರ ಬಗ್ಗೆ ಕೇಳಿದಾಗ ಏನು ಹೇಳಿದ್ರು, ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೀರಾ ಇಲ್ವಾ? ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಯಾವ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚುನೂ ಮಾತಾಡಿಲ್ಲ. ನಾವು ಹಳೆಯದನ್ನೆಲ್ಲ ಮರೆತು ಇವಾಗ ಮೈತ್ರಿಯ ಒಂದು ಅಲೆಯನ್ಸ್ ಬರ್ತಾ ಇದೆ, ಹಳೆಯದನ್ನೆಲ್ಲ ಮರ್ತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂತ ವಿಷಯವನ್ನು ಹೇಳಿದ್ರು. ನಾನು ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು. ಬಿಜೆಪಿ ಪಕ್ಷವನ್ನು ಮಂಡ್ಯದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗಿದ್ರೆ, ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಂಡ್ರೆ ಆಗ ನನಗೆ ಸ್ಥಾನ ಸಿಗದಂಗೆ ಆಗ್ತಿತ್ತು, ನಾನು ಅದನ್ನೇನು ಕೇಳಲಿಲ್ಲ. ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನೋಂಥ ಮಾತುಗಳು ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಯಾವ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚುನೂ ಮಾತಾಡಿಲ್ಲ. ನಾವು ಹಳೆಯದನ್ನೆಲ್ಲ ಮರೆತು ಇವಾಗ ಮೈತ್ರಿಯ ಒಂದು ಅಲೆಯನ್ಸ್ ಬರ್ತಾ ಇದೆ, ಹಳೆಯದನ್ನೆಲ್ಲ ಮರೆತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳಿದ್ರು. ನಾನು ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನ್ನ ಒಂದು
ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು. ಬಿಜೆಪಿ ಪಕ್ಷವನ್ನ ಮಂಡ್ಯದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗಿದ್ರೆ ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಂಡ್ರೆ ಆಗ ನನ್ನ ಸ್ಥಾನ ಸಿಗದಂಗೆ ಆಗ್ತಿತ್ತು. ನಾನು ಅದನ್ನೇನು ಕೇಳಲಿಲ್ಲ. ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನೋಂಥ ಮಾತುಗಳು ಅವರು ಹೇಳಿ. ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿರೀಕ್ಷಿತ ಅನ್ನಿಸ್ತಾ ಇದೆ, ನೆನ್ನೆ ಅಂದ್ಕೊಂಡಿದ್ವಿ ನಾವು ನಾಳೆ ಸುಮಲತಾ ಅವರು ಕಣದಿಂದ ಹಿಂದೆ ಸರಿಯುವ ಘೋಷಣೆ ಮಾಡ್ತಾರೆ ಅಂತ. ಬಟ್ ಇಡೀ ಭಾಷಣದುದ್ದಕ್ಕೂ ಕುಮಾರಸ್ವಾಮಿ ಜೆ ಡಿ ಎಸ್ ಅನ್ನೋ ಶಬ್ದವನ್ನೇ ಎತ್ತದೇ ಏನೋ ಮಾತು ಮುಗಿಸಬಹುದು ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ನೋಡಿ ಎರಡು ವಿಷಯಗಳಿವೆ. ಒಂದು ನೋಡಿ, ಸುಮಲತಾ ಪಕ್ಷೇತರರಾಗಿ ನಿಂತ್ಕೊಳ್ಳಲ್ಲ ಅನ್ನೋದು ಯಾವಾಗ ಅವರು ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಲಿಕ್ಕೆ ಒಪ್ಕೊಂಡ್ರು ಅವಾಗಲೇ ಸ್ಪಷ್ಟವಾಗಿತ್ತು. ವಿಜಯೇಂದ್ರರ ಭೇಟಿ ನಂತರ ಕುಮಾರಸ್ವಾಮಿಯವರ ಭೇಟಿಯಾದಾಗಲೇ ಅವ್ರು ಪಕ್ಷೇತರರಾಗಿ ನಿಲ್ಲಲ್ಲ, ಅವ್ರು ಬಿ ಜೆ ಪಿಯಲ್ಲಿರ್ತಾರೆ, ಬಂಡಾಯ ಏಳಲ್ಲ ಅಂತಕ್ಕಂಥ ಸಂಕೇತಗಳು ಆ ಭೇಟಿಯ ಸಂದರ್ಭದಲ್ಲಿ ಸಿಕ್ಕಿದ್ವು. ಆದರೆ ಇನ್ನೂ ಅಧಿಕೃತವಾಗಿ ಸುಮಲತಾ ಬಿ ಜೆ ಪಿಗೆ ಸೇರ್ಪಡೆ ಆಗದೇ ಇರುವಾಗ ಇವತ್ತವರು ಬೆಂಬಲಿಗರ ಸಭೆಯಲ್ಲಿ, ಯಾಕಂದರೆ ಕಳೆದ 5 ವರ್ಷದ ಹಿಂದೆ ಮತ್ತು ಕಳೆದ 1 ತಿಂಗಳಲ್ಲಿ ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೇನ್ನಲ್ಲಿದೆ. 5 ವರ್ಷದ ಹಿಂದೆ ಕುಮಾರಸ್ವಾಮಿ ಕುಟುಂಬ ಮತ್ತು ಸುಮಲತಾ ಅವರ ಕುಟುಂಬದ ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ವಾಗ್ದಾಳಿಗಳು ನಡೆದವು, ಹೇಗೆ ಕುಮಾರಸ್ವಾಮಿಯವರ ಕುಟುಂಬದ ರೇವಣ್ಣನವರು ಸುಮಲತಾ ಅವರನ್ನು ಸಾರ್ವಜನಿಕವಾಗಿ ಮೂದಲಿಸಿದರು, ಹೀಯಾಳಿಸಿದರು, ಅವಹೇಳನ ಮಾಡಿದರು, ಅದೇ ಒಂದು ರೀತಿ ಸುಮಲತಾ ಅವರ ಗೆಲುವಿಗೆ ಮೆಟ್ಲಾಯಿತು. ಕಳೆದ 1 ತಿಂಗಳ ಅವಧಿಯಲ್ಲೂ ಕೂಡ ಬಿ ಜೆ ಪಿ ಹೈಕಮಾಂಡ್ನ ಎದುರು ಸುಮಲತಾ ಪದೇ ಪದೇ ಪ್ರಸ್ತಾಪಿಸಿದ್ದಾರೆ, ನನಗೆ ಟಿಕೆಟ್ ಕೊಡಿ, ನನಗೆ ಟಿಕೆಟ್ ಕೊಡಿ, ಗೆದ್ದು ಬರ್ತೀನಿ ಅಂತ. ಹೈಕಮಾಂಡ್ ಕೂಡ ಒಂದು ಹಂತದಲ್ಲಿ ಹಾಸನ ಮತ್ತು ಕೋಲಾರ ನೀವು ತೆಗೆದುಕೊಳ್ಳಿ ಅನ್ನೋದನ್ನು ಜೆ ಡಿ ಎಸ್ಗೆ ಹೇಳಿದಾಗ ಕುಮಾರಸ್ವಾಮಿ ಒಪ್ಪಲಿಲ್ಲ, ಇಲ್ಲ ನನಗೇ ಬೇಕು ಸೀಟು ಅಂತಕ್ಕಂಥದ್ದನ್ನು ಹಠ ಹಿಡಿದ್ರು. ನಂತರ ಸುಮಲತಾ ಒಂದು ಷರತ್ತು ಹಾಕಿದ್ರು, ಹಾಗಿದ್ದಲ್ಲಿ ನೀವು ಅವ್ರಿಗೆ ಬಿಟ್ಕೊಡೋದೇ ಆದಲ್ಲಿ ನಾನು ಪಕ್ಷೇತರ ನಿಲ್ಲಬಾರ್ದ, ಹಾಗಿದ್ದರೆ ನಿಖಿಲ್ ಕುಮಾರಸ್ವಾಮಿಗೆ ನಿಲ್ಲಿಸ್ಬೇಡಿ, ನಿಖಿಲ್ ನಿಂತರೆ ನನ್ನ ಸ್ವಾಭಿಮಾನದ ಪ್ರಶ್ನೆ ಬರುತ್ತೆ, ನಾನು ಸ್ವಾಭಿಮಾನದ ಪ್ರಶ್ನೆಯನ್ನು ಮಂಡ್ಯದ ಜನರ ಎದುರುಗಡೆ ಇಟ್ಟಿದ್ದೆ, ಅಲ್ಲಿ ಸಮಸ್ಯೆ ಆಗುತ್ತೆ, ನೀವು ಕುಮಾರಸ್ವಾಮಿಗೆ ಕೊಟ್ಟರೆ ಅವ್ರು ಸೀನಿಯರ್ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ನಿಂತರೆ ನಾನು ಅಡ್ಡಿ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ಹೀಗಾಗಿ ಇವತ್ತು ಕುಮಾರಸ್ವಾಮಿ ಹೆಸರನ್ನು ಅವರು ಪ್ರಸ್ತಾಪಿಸದೇ ಇರ್ಬೋದು, ಮುಂದಿನ ದಿನಗಳಲ್ಲಿ ಅಂದರೆ ಪ್ರಚಾರಕ್ಕೆ ಹೋಗ್ತಾರೋ ಇಲ್ವೋ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ನನಗನ್ಸುತ್ತೆ ಅಜಿತ್ ತುಂಬ ಬೇಗನೆ, ಅಂದರೆ ಸುಮಲತಾ ಒಬ್ಬ ಕರಿಯರ್ ಪಾಲಿಟಿಷಿಯನ್ ಅಲ್ಲ, ಎಸ್ ಅವರು ಬೇರೆ ಕ್ಷೇತ್ರದಿಂದ ರಾಜಕಾರಣಕ್ಕೆ ಬಂದವರು, ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಪಾಲಿಟಿಕ್ಸ್ ಮಾಡಬಂದವರು. ಹೀಗಾಗಿ ಈಗ ಕರಿಯರ್ ಪಾಲಿಟಿಷಿಯನ್ಸ್ ರೀತಿಯಲ್ಲಿ ನಿನ್ನೆವರೆಗೆ ಒಂದು ಸ್ಟ್ಯಾಂಡು, ಇವತ್ತು ಇಲ್ಲ ನಾವೆಲ್ಲ ಮೈತ್ರಿ ಮಾಡ್ಕೊಂಡ್ಬಿಡ್ತೀವಿ, ನಾನು ಹಂಗೆ ನಾನು ಹಿಂಗೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಅನಿಸುತ್ತೆ. ಇವತ್ತೇ ಅದನ್ನು ನಾವು ನಿರೀಕ್ಷೆ ಮಾಡೋದು ಕೂಡ ತಪ್ಪು, ಮತ್ತು ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಕೂಡ ತುಂಬ ಗಡಬಡಿಯಲ್ಲಿ ಸುಮಲತಾ ಇವತ್ತೇ ಹೇಳಿಕೆ ಕೊಟ್ಬಿಡ್ಬೇಕು, ನಾಳೆಯಿಂದ ಪ್ರಚಾರಕ್ಕೆ ಬರಬೇಕು ಅನ್ನೋದನ್ನು ಹಂಗೆ ಪಾಲಿಟಿಕ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒನ್ ಸ್ಟೆಪ್ ಎಟ್ ಎ ಟೈಮ್ ಇವತ್ತು ಸುಮಲತಾ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ, ನಾನು ಪಕ್ಷೇತರಳಾಗಿ ನಿಲ್ಲಲ್ಲ, ಕುಮಾರಸ್ವಾಮಿಯವ್ರು ನಿಲ್ಲಿ. ಈಗ ನೋಡಿ, ಆಬ್ವಿಯಸ್ ರೀಸನ್ಸ್, ಬಿ ಜೆ ಪಿ ಜಾಯ್ನ್ ಆದಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಇದೆ. ಹೌದು, ಬಿ ಜೆ ಪಿ ಜಾಯ್ನ್ ಆಗ್ತಿದ್ದಾರಂದರೆ ಜೆ ಡಿ ಎಸ್ಗೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥದ್ದೇ ಲೆಕ್ಕ. ಕರೆಕ್ಟ್. ವೈಯಕ್ತಿಕವಾಗಿ ಕುಮಾರಸ್ವಾಮಿಯವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾರಾ ಸಾರ್ವಜನಿಕವಾಗಿ, ಅಕ್ಕಪಕ್ಕದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಅಂಬರೀಷ್ ನಿಲ್ತಾರ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋಕ್ಕೆ ನನಗನ್ಸುತ್ತೆ ಸಮಯ ಬೇಕಾಗತ್ತೆ. ಯಾಕಂದರೆ ಇಷ್ಟು ಬೇಗ ಇವೆಲ್ಲವೂ ನಿರ್ಧಾರ ಆಗೋಲ್ಲ, ಮತ್ತು ಕುಮಾರಸ್ವಾಮಿ ಅವರು ಕೂಡ ಹರಿಬರಿಯಲ್ಲಿದ್ದಂತೆ ಕಾಣ್ತಾ ಇಲ್ಲ. ಅಂದರೆ ನಾಳೆ ನಮ್ಮ ನಾಮಪತ್ರ ಸಲ್ಲಿಕೆಗೆ ಸುಮಲತಾ ಅವ್ರು, ಅವ್ರದ್ದೊಂದು ಪಾರ್ಟಿ ಇದೆ, ಅವ್ರದ್ದೊಂದು ಬೇಸ್ ಇದೆ, ಅವ್ರಿಗೊಂದು ದೊಡ್ಡ 5-5.5 ಲಕ್ಷದ ವೋಟ್ ಬ್ಯಾಂಕ್ ಇದೆ. ಹೀಗಾಗಿ ಅವರು ಕೂಡ ಏನು ತರಾತುರಿಯಲ್ಲಿಲ್ಲ. ಆದರೆ ಕುಮಾರಸ್ವಾಮಿಗೆ ಬೇಕಿದ್ದದ್ದೇನು ಅಂತಂದರೆ ಸುಮಲತಾ ಪಕ್ಷೇತರರಾಗಿ ನಿಲ್ಲಬಾರ್ದು, ನಿಂತರೆ ಟ್ರ್ಯಾಂಗ್ಯುಲರ್ ಫೈಟ್ನಲ್ಲಿ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಆ ಕಾರಣದಿಂದ ನನಗನ್ಸುತ್ತೆ. ಬಟ್ ಇನ್ನೊಂದು ವಿಶ್ಲೇಷಣೆಯನ್ನು ಕೇಳಿದ್ದೆ ನಾನು, ಸುಮಲತಾ ಅವರ ಬೇಸ್ ಇರೋದು ಅಂದರೆ ಸಪೋರ್ಟ್ ಬೇಸ್ ಇರೋದು ಈ ಹಿಂದೆ ಕಾಂಗ್ರೆಸ್ನವರ ಜೊತೆಗಿದ್ದಂಥವರು. ಸುಮಲತಾ ಅವರ ಸ್ಪರ್ಧೆ ಜೆ ಡಿ ಎಸ್ಗೆ ನೆಗೆಟಿವ್ ಆಗಲಿಕ್ಕಿಲ್ಲ ಅಂತ ಅಕಸ್ಮಾತ್ ಅವ್ರು ನಿಂತ್ಕೊಂಡಿದ್ದರೆ ಜೆ ಡಿ ಎಸ್ ಒಳಗಡೆಯಿಂದ ಒಂದು ವಿಶ್ಲೇಷಣೆ ಇತ್ತು. ಅಜಿತ್, ಆದರೆ ನೋಡಿ, ಈಗ ಸುಮಲತಾ ಪಕ್ಷೇತರರಾಗಿ ನಿಂತ್ಕೊಂಡು ಪಕ್ಷೇತರರಾಗಿ ಯಾಕೆ ನಿಲ್ತಾರೆ ಬರೀ ಟ್ರ್ಯಾಂಗ್ಯುಲರ್ ಫೈಟಲ್ಲಿ? ಐದರ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಬೆಂಬಲ ಇಲ್ಲದೆ ಪಕ್ಷೇತರರಾಗಿ ಸುಮಲತಾ ನಿಂತು ಏನು ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅವ್ರು ಕಳೆದ ಬಾರಿ ಪಕ್ಷೇತರರಾಗಿ ನಿಂತಾಗ
ಅವರು ಕಾಂಗ್ರೆಸ್ಸಿನ ಓಟನ್ನು ಕೂಡ ತೆಗೆದುಕೊಂಡಿದ್ರು. ಏಟ್ರಿಯಾ ಹೋಟೆಲ್ ಬಗ್ಗೆ ನನಗೆ ನೆನಪಿದೆ, ನೀವೇ ಆ ಫೋಟೋವನ್ನು ರಿಲೀಸ್ ಮಾಡಿದ್ರಿ. ಹೌದು, ಏಟ್ರಿಯಾ ಹೋಟೆಲ್ನಲ್ಲಿ ಹೇಗೆ ಮೀಟಿಂಗ್ ನಡೆದಿತ್ತು ಅಂತಕ್ಕಂಥದ್ದು. ಬಿ ಜೆ ಪಿ ಬಾಹ್ಯ ಬೆಂಬಲ ಕೊಟ್ಟಿತ್ತು. ಬಿ ಜೆ ಪಿ ಕುಮಾರಸ್ವಾಮಿಯವರ ಸರ್ಕಾರವನ್ನು ಕೆಡವಲಿಕ್ಕೆ ಮಂಡ್ಯವನ್ನು ಅವಕಾಶವನ್ನಾಗಿ ಬಳಸ್ಕೊಳ್ತು ಅಂತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವ ವಿಚಾರ. ಹೀಗಾಗಿ ಪಕ್ಷೇತರ ನಿಲ್ತಾರೆ ಅನ್ನೋದನ್ನು ಎಲ್ಲೂ ಸುಮಲತಾ ಸ್ಪಷ್ಟಪಡಿಸ್ತಿರಲಿಲ್ಲ. ಸುಮಲತಾ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ರು, ನಾನು ನಿಲ್ತೀನಿ, ನನಗೆ ಟಿಕೆಟ್ ಕೊಡಿ, ನನಗೆ ಸೀಟ್ ಕೊಡಿ ಅಂತಕ್ಕಂಥದ್ದನ್ನು, ಮತ್ತು ಕುಮಾರಸ್ವಾಮಿಯವ್ರನ್ನ ನೀವು ಒಪ್ಪಿಸಿ ಅಂತ. ಕುಮಾರಸ್ವಾಮಿ ಒಪ್ಪಲಿಲ್ಲ, ಕೊನೆಗೆ ಸುಮಲತಾ ಒಪ್ಪಿದ್ರು, ಒಂದು ಷರತ್ತು ಹಾಕಿದ್ರು, ಕುಮಾರಸ್ವಾಮಿನೇ ನಿಲ್ಲಬೇಕು ಅಂತಕ್ಕಂಥ. ಹೀಗಾಗಿ ನನಗನ್ಸುತ್ತೆ ನೋಡಿ, ಈಗ ಪಕ್ಷೇತರರಾಗಿ ನಿಂತಿದ್ರೆ ಏನಾಗ್ತಾ ಇತ್ತು? ಒಂದು ಒಂದು ಸ್ಪಷ್ಟತೆಯಿಂದ ಹೇಳ್ಬೋದು, ಸುಮಲತಾ ಗೆಲ್ಲುವ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದವು. ಹೌದು ಹೌದು, ಹಾಗಿರುವಾಗ ಯಾರು ಓಟ್ ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ನನಗನ್ಸುತ್ತೆ ದ್ಯಾಟ್ ವಿಲ್ ಬಿ ಮಿಕ್ಸ್ಡ್ ವೋಟ್ಸ್. ಯಾಕಂದರೆ ಅಂಬರೀಷ್ ಒಡನಾಟ, ಅಂಬರೀಷ್ರ ಅಭಿಮಾನಿ ಬಳಗ ಇದೆ. ಸುಮಲತಾ 5 ವರ್ಷಗಳ ಕಾಲ ಎಂ ಪಿ ಆಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ, ಅದರ ಆಧಾರದ ಮೇಲೆ ಯಾರು ವೋಟಿಂಗಿಗೆ ಬರ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗ್ತಿತ್ತು. ಆದರೆ ಕೊನೆಗೆ ಪಾಲಿಟಿಕ್ಸ್ದಲ್ಲಿ ನೀವು ಚುನಾವಣೆಗೆ ನಿಲ್ಲುವಾಗ ಅಜಿತ್ ಯಾಕೆ ನಿಲ್ತೀರಿ, ಏನು ಸಾಧಿಸ್ತೀರಿ ಅನ್ನೋದು ಬಹಳ ಮುಖ್ಯ ಇರುತ್ತೆ. ಎಕ್ಸಾಕ್ಟ್ಲಿ, ವಿಧಾನಸಭಾ ಚುನಾವಣೆ ಇದ್ದರೆ ಸುಮಲತಾ ನಿಂತೆ ಬಿಡೋರು ಏನು? ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ನಿಲ್ಲಬೇಕಾದ್ರೆ ನಿಮಗೆ ಅದರ ಮುಂದೆ ಮುಂದೆ ಫ್ಯೂಚರ್ ಏನು ಅಂತಕ್ಕಂಥ ಪ್ರಶ್ನೆ ನಿಜವಾಗಿ ಕಾಡತ್ತೆ. ಇವತ್ತು ಸುಮಲತಾ ಒಂದು ರೀತಿ ಏನು ಮಾಡಿದರು ಅಂತಂದರೆ ನಿಂತು ಪಕ್ಷೇತರರಾಗಿ ನಿಂತು ಸೋಲೋದಕ್ಕೆ 5 ವರ್ಷದ ಅವರ ಟೋಟಲ್ ಕಾಂಡಕ್ಟ್ ನೋಡಿದ್ರೆ ಅಂದರೆ ಒಂದು ಪೊಲಿಟಿಕಲಿ ಒಂದು ಡಿಗ್ನಿಫೈಡ್ ಕಾಂಡಕ್ಟ್ ಇತ್ತು, ಮಾತು ನಡೆ ನುಡಿ ಎಲ್ಲವೂ ಕೂಡ. ಅನ್ಡೌಟೆಡ್ಲಿ ಅಜಿತ್, ನನಗನ್ಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಮಾತಿನ ಸ್ತರ ದಿನದಿಂದ ದಿನಕ್ಕೆ ಕೆಳಕ್ಕೆ ಕುಸಿತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣದ ಗಂಧ ಗಾಳಿ ಗೊತ್ತಿಲ್ಲದ, ಗಂಧ ಗಾಳಿ ಇನ್ ದ ಸೆನ್ಸ್ ಅಂಬರೀಷ್ ಜೊತೆ ಕೂಡ ಏನು ಸುಮಲತಾ ಭಾಳ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಪ್ರಚಾರ ಪಾಲಿಟಿಕ್ಸ್ನಲ್ಲಿ, ಗಂಧ ಗಾಳಿ ಗೊತ್ತಿಲ್ಲದ ಮಹಿಳೆ ಬಂದು ಆ ರೀತಿಯ ಪೊಲಿಟಿಕಲ್ ಅಕ್ಯುಮನನ್ನು ಪೊಲಿಟಿಕಲ್ ಒಂದು ರೀತಿಯಾಗಿರ್ತಕ್ಕಂಥ ಮ್ಯಾಚುರಿಟಿಯ ಜೊತೆಗೆ ಆರ್ಟಿಕ್ಯುಲೇಷನನ್ನು ತೋರಿಸಿರ್ತಕ್ಕಂಥದ್ದು ಸುಮಲತಾಗಿ ಸಲ್ಲಬೇಕಾಗಿರ್ತಕ್ಕಂಥ ಕ್ರೆಡಿಟ್ ಅನಿಸುತ್ತೆ. ಹಾರ್ಡ್ಲಿ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಮ್ಯಾಚುರ್ಡ್ ಆರ್ಟಿಕ್ಯುಲೇಷನನ್ನು ಕಡಿಮೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಹಾಗಿರುವಾಗ ಸುಮಲತಾ 2019 ತೋರಿಸಿರ್ತಕ್ಕಂಥ ಒಂದು ರಾಜಕೀಯ ಪ್ರಬುದ್ಧತೆ, ರಾಜಕೀಯ ಚಾಣಾಕ್ಷತನದ ಜೊತೆಗಿನ ರಾಜಕೀಯ ಮಾತುಗಾರಿಕೆ ಉಳಿದವ್ರಿಗೂ ಕೂಡ ಒಂದು ಮಾದರಿ ಅಂತ ಅನಿಸುತ್ತೆ. ಹಾರ್ಡ್ಲಿ ನಾವು ರಾಜಕಾರಣಿಗಳನ್ನು ಹೊಗಳ್ತೀವಿ ಅಜಿತ್, ಆದರೆ ಸುಮಲತಾ ಅವರ ಬಗ್ಗೆ ಅನಿಸ್ತಕ್ಕಂಥದ್ದು ಇವತ್ತು ನೋಡಿ ಅವರ ಆರ್ಟಿಕ್ಯುಲೇಷನ್ ಎಲ್ಲೂ ಕೂಡ ತನ್ನ ಸ್ತರವನ್ನು ಕಡಿಮೆ ಮಾಡಿಕೊಳ್ಳದೆ ಯಾರಿಗೇನು ಹೇಳಬೇಕು ಅದನ್ನು ಹೇಳ್ತಾ ಒಂದು ಸ್ಪಷ್ಟತೆ ಸುಮಲತಾ ಅವರು ಅಲ್ಲಿರುತ್ತೆ. ಅಂದರೆ ನೋಡಿ, ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಮೆಚ್ಕೊಳ್ಳೇಬೇಕು. ಇವತ್ತು ಸುಮಲತಾ ಪಕ್ಷೇತರರಾಗಿ ನಿಂತಿದ್ದರೆ ತುಂಬ ಅದಕ್ಕೆ ಅರ್ಥ ಅಂತ ಇರಲಿಲ್ಲ, ಆದರೆ ಹಿಂತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ತೋರಿಸಿರ್ತಕ್ಕಂಥ ಪ್ರಬುದ್ಧತೆ ಮತ್ತು ಅಕ್ಯುಮನ್ ಏನಿದೆ ಅದನ್ನು ನಿಶ್ಚಿತವಾಗಿ ಅದಕ್ಕೊಂದು ಕ್ರೆಡಿಟ್ ಸಲ್ಲತ್ತೆ. ಎಸ್, ಡೆಫಿನೆಟ್ಲಿ. 24 ಕ್ಷೇತ್ರಗಳಿಗೆ ಬಿ ಜೆ ಪಿಯವರು ಟಿಕೆಟ್ ಅನೌನ್ಸ್ ಮಾಡಿ ಮುಗಿಸಿದಾಗ ನಾವು ಒಂದು ಕಡೆಯಿಂದ ಲೆಕ್ಕ ಹಾಕ್ತಾ ಬಂದಿದ್ವಿ, 9 ಕ್ಷೇತ್ರಗಳಲ್ಲಿ ಗಂಭೀರ ಬಂಡಾಯ ಇದೆ ಅಂತ. 9 ಕ್ಷೇತ್ರಗಳಲ್ಲಿ ಗಂಭೀರವಾದ ಬಂಡಾಯ ಕಾಣಿಸ್ತಾ ಇತ್ತು. ಬಿ ಜೆ ಪಿಯವರು ಒಂದೊಂದೇ ಕ್ಷೇತ್ರಗಳ ಬಂಡಾಯವನ್ನು ಶಮನ ಮಾಡ್ತಾ ಬಂತು. ಎಷ್ಟರ ಮಟ್ಟಿಗೆ ಶಮನ ಮಾಡುವುದರಲ್ಲಿ ಯಶಸ್ವಿಯಾಗಿದ್ರು ಅಂತ ಕರೆಕ್ಟಾಗಿ ಗೊತ್ತಾಗದೆ ರಿಸಲ್ಟ್ ಬಂದ ಮೇಲೆ ಒಳಏಟುಗಳು ಹೆಂಗೆ ಬೀಳ್ತಾವೆ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಮೇಲ್ನೋಟಕ್ಕಾದರೂ ಬಂಡಾಯ ಶಮನಗೊಂಡಿದೆ, ಬಹಿರಂಗವಾಗಿ ಮಾತನಾಡೋದನ್ನು ನಿಲ್ಲಿಸಿದ್ದಾರೆ, ಬಂಡಾಯ ನಾಯಕರುಗಳ ಬಾಡಿ ಲ್ಯಾಂಗ್ವೇಜ್ನಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ, ಈ ರೀತಿಯಾದದ್ದು ಗೊತ್ತಾಗ್ತಾ ಇತ್ತು. ಕೆಲವು ಬಂಡಾಯಗಳು ರಾಜ್ಯ ನಾಯಕರನ್ನು ಮೀರಿದಂಥವಾಗಿದ್ದವು. ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು ಬಕ್ ಮಾಡಬಹುದಾದ ಬಂಡಾಯಗಳಾಗಿರಲಿಲ್ಲ ಕೆಲವು ಬಂಡಾಯಗಳು. ಯಡಿಯೂರಪ್ಪನವರು ಬೇರೆ ಬೇರೆ ಬಿ ಜೆ ಪಿ ಅಭ್ಯರ್ಥಿಗಳಿಗಿದ್ದ ತಲೆನೋವನ್ನು ಬಗೆಹರಿಸ್ತಾ ಬಂದರು. ಆದರೆ ತಮ್ಮದೇ ಕ್ಷೇತ್ರದಲ್ಲಿ ತಮ್ಮದೇ ಮಗನಿಗಿದ್ದ ತಲೆನೋವನ್ನು ಬಗೆಹರಿಸೋದಕ್ಕೆ ಅವ್ರಿಗಾಗಿರಲಿಲ್ಲ ಈಶ್ವರಪ್ಪನವರ ಬಂಡಾಯ. ಈಶ್ವರಪ್ಪನವರ ಬಂಡಾಯ ಅಂತಿಮವಾಗಿ ಸ್ವತಃ ಅಮಿತ್ ಶಾ ಮಧ್ಯಪ್ರವೇಶ ಮಾಡಬೇಕಾಗಬಹುದು.
ನಿನ್ನೆ ಅಮಿತ್ ಶಾ ಈಶ್ವರಪ್ಪನವರನ್ನ ಫೋನ್ ಮಾಡಿ ಮಾತಾಡಿಸಿದ್ರು, ದೆಹಲಿಗೆ ಬನ್ನಿ ಮಾತಾಡೋದಕ್ಕಿದೆ ಅಂದ್ರು. ಯಾರ ಮನವಿಗೂ ಸ್ಪಂದಿಸದ ಈಶ್ವರಪ್ಪನವರು ದೆಹಲಿಗೆ ಹೊರಟು ನಿಂತಿದ್ದ. ದೆಹಲಿಗೆ ಹೋಗ್ತಾ ಇದ್ದೀನಿ ಮತ್ತು ಅಮಿತ್ ಶಾ ಅವರನ್ನೇ ಕನ್ವಿನ್ಸ್ ಮಾಡಿ ಬರ್ತೀನಿ ಅಂತಾರೆ ಈಶ್ವರಪ್ಪನವರು. ಈಶ್ವರಪ್ಪನವರನ್ನ ಅಮಿತ್ ಶಾ ಕನ್ವಿನ್ಸ್ ಮಾಡ್ತಾರೋ, ಅಮಿತ್ ಶಾ ಅವರನ್ನ ಈಶ್ವರಪ್ಪನವರು ಕನ್ವಿನ್ಸ್ ಮಾಡ್ತಾರೋ, ಇವತ್ತು ರಾತ್ರಿ ಅಷ್ಟೊತ್ತಿಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಲವು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿತು ಬಿಜೆಪಿ, ಅವರಲ್ಲಿ ಈಶ್ವರಪ್ಪನವರು ಒಬ್ರು. ಟಿಕೆಟ್ ಮಿಸ್ ಮಾಡಿಕೊಂಡ ಕೆಲವರು ಸುಮ್ಮನಾದ್ರೂ, ಆದರೆ ಪಕ್ಷಕ್ಕೆ ಒಳಏಟು ಕೊಟ್ರು. ಇನ್ನು ಕೆಲವರು ಬಹಿರಂಗವಾಗಿ ಬಂಡಾಯ ಎದ್ದು ಕಾಂಗ್ರೆಸ್ಸಿಗೆ ಹೋದ್ರು. ಕೆಲವರು ಮಾತ್ರ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಪಕ್ಷದ ಪರವಾಗಿ ತಮ್ಮ ಬದಲು ಯಾವ ಅಭ್ಯರ್ಥಿಯನ್ನ ಕೊಟ್ಟಿದ್ರು ಆ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ರು. ಹಾಗೆ ಮಾಡಿದವರಲ್ಲಿ ಪ್ರಮುಖರು ಈಶ್ವರಪ್ಪನ. ಈಶ್ವರಪ್ಪನವರು ಈ ಸಲ ತಮ್ಮ ಮಗ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಕೇಳಿದ್ರು, ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ರು. ಆದರೆ ಪೊಲಿಟಿಕಲ್ ಅರಿಥಮೆಟಿಕ್ ಸೆಟ್ ಆಗ್ತಿರಲಿಲ್ಲ ಕಾಂತೇಶ್ಗೆ ಟಿಕೆಟ್ ಕೊಡೋದಕ್ಕೆ. ನಿರೀಕ್ಷೆಯಂತೆಯೇ ಕಾಂತೇಶ್ಗೆ ಟಿಕೆಟ್ ಸಿಗಲಿಲ್ಲ. ಆಗ ಬಂಡಾಯ ಎದ್ರು ಈಶ್ವರಪ್ಪನ. ಹಾವೇರಿ ಕ್ಷೇತ್ರಕ್ಕೆ ತಮ್ಮ ಮಗನಿಗೆ ಟಿಕೆಟ್ ಸಿಗಲಿಲ್ಲ, ಹಾವೇರಿಯನ್ನು ಬಿಟ್ಟು ಶಿವಮೊಗ್ಗಕ್ಕೆ ಅಟಕಾಯಿಸ್ತಾರೆ, ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ನಾನು. ಆಕ್ರೋಶ ನೇರ ನೇರ ಯಡಿಯೂರಪ್ಪನವರ ವಿರುದ್ಧವೇ ಇತ್ತು. ನಿಲ್ಲಿಸುವ ನಿರ್ಧಾರ ಮಾಡಿದ ನಂತರ ಬಿಜೆಪಿಯಿಂದ ಅನೇಕರು ಈ ನಿರ್ಧಾರದಿಂದ ಹಿಂದೆ ಸರಿಯಿರಿ ಅಂತ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು. ಈಶ್ವರಪ್ಪನವರು ಯಾರ ಮನವಿಗೂ ಮಣಿಯಲಿಲ್ಲ. ಅಂತಿಮವಾಗಿ ಅಮಿತ್ ಶಾ ಫೋನ್ ಮಾಡಿ ಮಾತಾಡಿದ್ದಾರೆ, ಭೇಟಿಗೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಇವತ್ತು ರಾತ್ರಿನೇ ನಮ್ಮ ಮನೆಗೆ ಬರಬೇಕು ಅನ್ನೋಂಥ ಅಂಶ ಅವರು ತಿಳಿಸಿದ್ದಾರೆ. ರಾತ್ರಿನೇ ಅವ್ರನ್ನ ಭೇಟಿ ಮಾಡಲಿದ್ದೇನೆ. ಅಪ್ಪ ಮಕ್ಕಳ ಕೈಯಿಂದ ಈ ಪಕ್ಷ ಮುಕ್ತವಾಗಬೇಕು. ಮೂರನೇದು, ಎಲ್ಲ ಹಿಂದುತ್ವವಾದಿಗಳು ಸಿ ಟಿ ರವಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಇವರೆಲ್ಲರೂ ಕೂಡ ಪಕ್ಕಕ್ಕೆ ಸರಿಸಾಗಿದೆ. ಹಿಂದುತ್ವವಾದಿಗಳನ್ನು ಯಾಕೆ ಪಕ್ಕಕ್ಕೆ ಸರಿಸಿದ್ದಾರೆ ನನಗಂತೂ ಗೊತ್ತಿಲ್ಲ. ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡ್ತೇನೆ. ಬೇರೆ ಕಡೆ ಮನಸ್ಸು ಹೊಲಿಸೋದಕ್ಕೂ ಶಿವಮೊಗ್ಗಕ್ಕೂ ವ್ಯತ್ಯಾಸ ಇದೆ. ಒತ್ತಡದಿಂದ ಮಾಡಿರಬಹುದು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಅಮಿತ್ ಶಾ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ರಾಘವೇಂದ್ರ ಸೋತೋಗ್ತಾನೆ, ದಯವಿಟ್ಟು ಈಶ್ವರಪ್ಪನವ್ರ ಹತ್ರ ಮಾತಾಡಿ ಅನ್ನೋಂಥ ಮಾತು ಹೇಳಿರಬಹುದು. ಹಾಗಾಗಿ ಅಮಿತ್ ಶಾ ಮಾತಾಡಿ, ನನಗೇನು ಡೀಟೇಲ್ ಗೊತ್ತಿಲ್ಲ. ದೊಡ್ಡವರಿಗೆ ಗೌರವ ಕೊಡೋಂಥ ಪದ್ಧತಿ ನಮ್ಮ ಸಂಸ್ಕೃತಿ. ಹಾಗಾಗಿ ನಾನು ಹೋಗ್ತಾ ಇದ್ದೇನೆ, ಹೋಗಿ ಅವ್ರನ್ನ ಭೇಟಿ ಮಾಡ್ತೇನೆ, ನಮ್ಮಿರೋ ವಿಚಾರ ಅಷ್ಟು ತಿಳಿಸ್ತೇನೆ. ಅವ್ರು ಖಂಡಿತ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ವಿಶ್ವಾಸ ಇದೆ, 100% ನಾವು ಗೆಲ್ತೇವೆ, ಈ ನಮಗೆ ನಂಗಿದೆ. ನನಗೆ ಬರೀ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಷ್ಟೇ ಅಲ್ಲ, ಪಕ್ಷದ ಶುದ್ಧೀಕರಣ ಆಗಬೇಕು, ಹಿಂದುತ್ವವಾದಿಗಳಿಗೆ ನ್ಯಾಯ ಸಿಗಬೇಕು, ಇಡೀ ರಾಜ್ಯದಲ್ಲಿರುವಂಥ ನೊಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ, ನೀವು ತಗೊಂಡಿರೋಂಥ ಉದ್ದೇಶದ ಯಾವ ಉದ್ದೇಶಕ್ಕೆ ಚುನಾವಣೆ ನಿಲ್ತಾ ಇದ್ದಾರೋ ಇದು ಸರಿ ಇದೆ, ಯಾವ ಕಾರಣಕ್ಕೂ ಹಿಂಸರ್ಕೋಬೇಡಿ, ಎಲ್ಲರೂ ಹೇಳ್ತಾ ಇದ್ದಾರೆ. ಅವರು ಪ್ರಯತ್ನ ಮಾಡ್ತಾರೆ, ನಾನು ಅವ್ರ ಮನಸ್ಸೊಲಿಸೋ ಪ್ರಯತ್ನ ಮಾಡ್ತೇನೆ. ಯಾವ ಉದ್ದೇಶಕ್ಕೆ ನಾನು ನಿಲ್ತಾ ಇದ್ದೀನಿ,
ತಪ್ಪು ಸರಿನ ನೀವೇ ಹೇಳಿ ಅಂತ ನಾನು ಅವ್ರಿಗೆ ಹೇಳಿ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಕ್ವಿಕ್ಲಿ 2 ಮಿನಿಟ್ಸ್, ಈಶ್ವರಪ್ಪನವರು ಅಮಿತ್ ಶಾ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ, ಏನೇನು ಹೇಳ್ತಾರೆ, ಏನೇನು ಹೇಳಬಹುದು, ನಿಮ್ಮ ನಿರೀಕ್ಷೆ? ಅಜಿತ್, ಒಂದು ಈ ಪಾರ್ಟಿ ರೌಂಡ್ ಶುರು ಆಗೋದಕ್ಕಿಂತ ಮುಂಚೆ ನಾನು ಈಶ್ವರಪ್ಪನವ್ರ ಜೊತೆ ಮಾತಾಡಿದೆ. ಓಕೆ. ಅವರು ಇದು ಫ್ಲೈಟ್ ಹತ್ತಾ ಇದ್ರು, ಅವ್ರನ್ನ ನಾನು ಕೇಳಿದೆ ನೀವು ಹಿಂತೆಗೆದುಕೊಳ್ತೀರಾ ಅಂತಂದಾಗ, ಯಾವುದೇ ಕಾರಣಕ್ಕೂ ಅವರ ಸ್ಟೈಲಲ್ಲೇ ಹೇಳ್ಬಿಡ್ತೀನಿ, 100ಕ್ಕೆ 100 ನಾನು ಹಿಂತೆಗೆದುಕೊಳ್ಳಲ್ಲ, ಈಗ ನಾನು ಹಿಂತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಿನ್ನೆ ಅಮಿತ್ ಶಾ ಅವ್ರಿಗೆ ಸ್ಪಷ್ಟ ಮಾಡಿಬಿಟ್ಟಿದ್ದೀನಿ. ಅವ್ರು ಫೋನ್ ಮಾಡಿದಾಗ ಕೇಳಿದ್ರು, ಇಷ್ಟು ಸೀನಿಯರ್ ಇದ್ದೀರಿ, ನೀವೇ ಬಂಡಾಯ ಇದ್ರೆ ಹೇಗೆ ಅಂತ ನಾನೆಲ್ಲವನ್ನ ವಿವರಿಸಿದ್ದೀನಿ. ನಂತರ ಅವ್ರಿಗೆ ಹೇಳಿದ್ದೀನಿ, ಹಿಂದುತ್ವವಾದಿಗಳನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ, ಪ್ರತಾಪ್ ಸಿಂಹ, ಕಟೀಲು, ಅನಂತಕುಮಾರ್ ಹೆಗಡೆ, ಸಿ ಟಿ ರವಿ ನನಗೆ ಸೀಟ್ ಕೊಟ್ಟಿಲ್ಲ, ನಾನು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ ಅಂತ ನಾನು ಅವ್ರಿಗೆ ಮರು ಪ್ರಶ್ನೆ ಕೇಳಿದೆ. ಹಾಗಿದ್ರೆ ಹೋಗಿದ್ದೆ ಯಾಕೆ ದಿಲ್ಲಿಗೆ ಅಂತಕ್ಕಂಥದ್ದನ್ನು, ಹೋಗ್ತಾ ಇದ್ದೀರಿ ಯಾಕೆ, ಯಾಕೆ ಹೋಗ್ತಾ ಇದ್ದೀರಿ ಅನ್ನೋದನ್ನು ಕೇಳಿದಾಗ ಅವರು ನಕ್ಕರು ಅಷ್ಟೇ, ಬೇರೆ ಉತ್ತರವನ್ನು ಕೊಡಲಿಲ್ಲ. ಆದರೆ ನನಗನ್ಸುತ್ತೆ ಅಜಿತ್, ಒಂದು ವೇಳೆ ಅಂದರೆ ನಾನು ಪೊಲಿಟಿಕಲಿ ಯೋಚನೆ ಮಾಡ್ತಿರ್ತಕ್ಕಂಥದ್ದು, ಇವತ್ತಿನ ಸಭೆಯಲ್ಲಿ ಸಂಧಾನ ಆದರೆ ಈಶ್ವರಪ್ಪನವ್ರಿಗೂ ಬಿ ಜೆ ಪಿಗೂ ಒಂದು ಸಂಬಂಧ ಉಳಿಯುತ್ತೆ. ಎಸ್, ಇವತ್ತಿನ ಸಭೆಯಲ್ಲಿ ಸಂಧಾನ ಆಗದೇ ಇದ್ದರೆ ಈಶ್ವರಪ್ಪನವ್ರಿಗೂ ಬಿ ಜೆ ಪಿಗೂ ಸಂಬಂಧಗಳು ಇಲ್ಲಿಂದ ಹಳಸೋಗ್ತವೆ. ಆ ಕಾರಣ ಅದರ ಜೊತೆಗೆ ಈಶ್ವರಪ್ಪನವರ ಪುತ್ರನ ಭವಿಷ್ಯ ಏನು ಅನ್ನೋದು ಪರ್ಮನೆಂಟ್ ಕ್ವಶನ್ ಮಾರ್ಕ್ ಆಗುತ್ತೆ. ಅಲ್ಲ, ಭವಿಷ್ಯ ಇರಬಹುದೇನೋ, ಆದರೆ ಬಿ ಜೆ ಪಿಯಲ್ಲಿ ಭವಿಷ್ಯ ಇರುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಆ ಕಾರಣದಿಂದ ಈಗ ಅವ್ರು ಯಾಕೆ ಹೋದರು, ಒಂದು ವೇಳೆ ಪಕ್ಷೇತರರಾಗಿ ನಿಲ್ಲೋದೇ ಆದಲ್ಲಿ ಉಳಿದದ್ದೆಲ್ಲ ಅಂಶಗಳು ಗೊತ್ತಿರೋದೆ, ಮತ್ತು ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನೇನು ಹೈಕಮಾಂಡ್ ಮಾಡೋಲ್ಲ ಅಂತಕ್ಕಂಥದ್ದು ಈಶ್ವರಪ್ಪನವ್ರಿಗೂ ಕೂಡ ಗೊತ್ತಿದೆ. ಹಾಗಿದ್ದಲ್ಲಿ ಯಾಕೆ ಹೋದರು ಅಂತಕ್ಕಂಥದ್ದು ಪ್ರಶ್ನೆ. ಬಟ್ ಲೆಟ್ಸ್ ವೇಟ್ ಫಾರ್, ಇವತ್ತು ರಾತ್ರಿ 9:30 ಸುಮಾರಿಗೆ ಫೋನ್ ಮಾಡ್ತೀವಿ ಬನ್ನಿ ಅಂತ ಅಮಿತ್ ಶಾ ಅವರ ಕಚೇರಿಯಿಂದ ಈಶ್ವರಪ್ಪನವ್ರಿಗೆ ಹೇಳಲಾಗಿದೆ. ಓಕೆ, ಪ್ರಶ್ನೆ, ಇವತ್ತು ರಾತ್ರಿ ಮಧ್ಯರಾತ್ರಿಯ ಹೊತ್ತಿಗೆ ಈಶ್ವರಪ್ಪನವರು ಪಕ್ಷೇತರರಾಗಿ ನಿಲ್ತಾರಾ ನಿಲ್ಲಲ್ವಾ, ಬಿ ಜೆ ಪಿ ಹೈಕಮಾಂಡ್ ಅವ್ರಿಗೆ ಏನು ಆಶ್ವಾಸನೆ ಕೊಡುತ್ತೆ, ಇವೆಲ್ಲ ಅಂಶಗಳು ನಿರ್ಧಾರ ಆಗ್ತವೆ. ಅಂದರೆ ಒಂದು ನನಗೆ ಅನಿಸೋದು ಅಜಿತ್, ಹೈಯರ್ ಅಪ್ಸ್ಗೆ ಹೋದಾಗ ಅಂದರೆ ಮೋದಿ ಮತ್ತು ಶಾರ ಭೇಟಿಗೆ ಹೋಗಿ ನಾನು ಪಕ್ಷೇತರರಾಗಿ ನಿಲ್ತೀನಿ ಅನ್ನೋದು ಹೇಳೋದೇ ಆಗಿದ್ದರೆ ಈಶ್ವರಪ್ಪನವ್ರು ದಿಲ್ಲಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಹೀ ಈಸ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಅದನ್ನು ಹೈಕಮಾಂಡ್ ಕೊಡುತ್ತಾ ಅಂತಕ್ಕಂಥದ್ದು ಇವತ್ತು ರಾತ್ರಿ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಓಕೆ, ನನ್ನ ನಿರೀಕ್ಷೆ, ಹೊರಗೆ ಬಂದು ಅವ್ರು ಹೇಳ್ತಾರೆ ಅಮಿತ್ ಶಾ ಅವರು ಮನವಿ ಮಾಡಿಕೊಂಡಿದ್ದಾರೆ ಶಿವಮೊಗ್ಗಕ್ಕೆ ಹೋಗಿ ಬೆಂಬಲಿಗರ ಅಭಿಪ್ರಾಯ ಪಡೆದು ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದೀನಿ ಅಂತಂದು ವಾಪಸ್ ಶಿವಮೊಗ್ಗಕ್ಕೆ ಬರ್ತಾರೆ ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತೆ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಿದ್ದಾರೆ, ಕೆಳಗಡೆ ನೋಡ್ತಾ ಇರೋದು ದಿವಂಗತ ಪುಟ್ಟಣ್ಣಯ್ಯನವರು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು ಅಂತ ಅಪ್ಡೇಟ್ ಕೊಡ್ತೀವಿ. ಇವತ್ತಷ್ಟೇ, ಸ್ವಲ್ಪ ಕೆಲವು ಗಂಟೆಗಳಿಗೆ ಮೊದಲಷ್ಟೇ ಸುಮಲತಾ ಅವರು ಮಂಡ್ಯದಲ್ಲಿ ಬೆಂಬಲಿಗರ ಸಭೆ ಮಾಡಿ ತಾವು ಕಣದಲ್ಲಿರೋದಿಲ್ಲ ಅನ್ನುವ ನಿರ್ಧಾರವನ್ನು ಪ್ರಕಟಿಸಿದರು. ಈಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಿದ್ದಾರೆ. ಪಾಂಡವಪುರದ ಕ್ಯಾತನಹಳ್ಳಿ ಹತ್ರ ರೈತ ನಾಯಕ ಕೆ ಎಸ್ ಪುಟ್ಟಣ್ಣಯ್ಯನವರ ಸಮಾಧಿಗೆ ಬಂದು ಪುಷ್ಪ ನಮನ ಸಲ್ಲಿಸಿದರು. ಇದಾದ ನಂತರ ಅಂಬರೀಷ್ ಸ್ಮಾರಕಕ್ಕೂ ಭೇಟಿ ಕೊಡ್ತಾರಂತೆ. ಅಂಬರೀಷ್ ಅವರ ಹುಟ್ಟೂರು ದೊಡ್ಡ ಅರಸಿನ ಕೆರೆಗೂ ಭೇಟಿ ಕೊಡ್ತಾರಂತೆ. ಅಧಿಕೃತ ಸ್ಪರ್ಧೆ ಮಾಡಲ್ಲ ಅಂತೇಳಿ ಏನ್ ಪ್ರತಿಜ್ಞೆ ಸರ್? ಈಗ ಸುಮಲತಾ ಅವರ ನಿರ್ಧಾರ ಏನಿದೆ,
ಅವರ ನಿರ್ಧಾರಕ್ಕೆ ನಮ್ಮ ಸ್ವಾಗತ ಇದೆ. ಬಿಜೆಪಿಯ ಪಕ್ಷ ಜೊತೆ ಅವರು ಮೊದಲಿಂದಲೂ ಅವರ ಒಂದು ಅನ್ಯೋನ್ಯತೆ ಬಾಂಧವ್ಯಗಳನ್ನು ಇಟ್ಕೊಂಡಿದ್ದರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಜನತೆಯಲ್ಲಿ ಇಡೀ ಯಾವುದೇ ಭಾಗಕ್ಕೆ ಹೋದರೂ ಆ ಒಂದು ವಾತಾವರಣ ಏನಿದೆ ಆ ನಿಟ್ಟಿನಲ್ಲಿ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ತಕ್ಕಂಥ ದಿನವನ್ನು ಪ್ರಕಟ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ನನ್ನ ಸ್ವಾಗತ ಇದೆ. ಸರ್, ಆದರೆ ತಾವು ಮೊನ್ನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಾತುಕತೆ ಮಾಡಿದ್ರು, ಅಂದರೆ ಸಹಕಾರ ನಾನು ಸಹಕಾರ ಕೇಳಿದ್ದೇನೆ. ಸಹಕಾರವನ್ನು ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ತಕ್ಕಂಥ ಒಂದು ತೀರ್ಮಾನ ಮಾಡಿದ ಮೇಲೆ ಅವ್ರು ಬಿಜೆಪಿಗೆ ಬೆಂಬಲ ಕೊಡ್ತಕ್ಕಂಥದ್ದು ನನಗೂ ಬೆಂಬಲ ಕೊಡ್ತಕ್ಕಂಥದ್ದೇ ಅಲ್ವೇ. ಅದರಿಂದ ಇದ್ರಲ್ಲಿ ಯಾವ ಮತ್ತೆ ಇನ್ನೂ ನಿಮಗೆ ಸಂಶಯ ಇವೆ? ಪ್ರಚಾರ ಕರೆದಿಲ್ಲ ಅನ್ನೋದು ಸರ್ ಇಲ್ಲ, ಅವ್ರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಇವತ್ತು ತೀರ್ಮಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಸಹ ಪ್ರಚಾರಕ್ಕೂ ಸಹ ಕರೀತಕ್ಕಂಥದ್ದು ನಾವು ಈಗ ಸುಮಲತಾ ಅವರ ನಿರ್ಧಾರ ಏನಿದೆ ಅವರ ನಿರ್ಧಾರಕ್ಕೆ ನಮ್ಮ ಸ್ವಾಗತ ಇದೆ. ಬಿಜೆಪಿಯ ಪಕ್ಷ ಜೊತೆ ಅವರು ಮೊದಲಿಂದಲೂ ಅವರ ಒಂದು ಅನ್ಯೋನ್ಯತೆ ಬಾಂಧವ್ಯಗಳನ್ನು ಇಟ್ಕೊಂಡಿದ್ದರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಜನತೆಯಲ್ಲಿ ಇಡೀ ಯಾವುದೇ ಭಾಗಕ್ಕೆ ಹೋದರೂ ಆ ಒಂದು ವಾತಾವರಣ ಏನಿದೆ ಆ ನಿಟ್ಟಿನಲ್ಲಿ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ತಕ್ಕಂಥ ದಿನವನ್ನು ಪ್ರಕಟ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ನನ್ನ ಸ್ವಾಗತ ಇದೆ. ಸುಮಲತಾ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಕಳೆದ ಚುನಾವಣೆ ಸ್ವಾಭಿಮಾನ ಹೆಸರು ಗೆದ್ರಿ, ಈಗ ನಿಮ್ಮ ಸ್ವಾಭಿಮಾನ ಎಲ್ಲೋಗುತ್ತೆ ಅಂದ್ರೆ ಕುಮಾರಸ್ವಾಮಿ ಹೊರನವರು, ಈಗ ಸ್ವಾಭಿಮಾನ ಏನ್ ಮಾಡ್ತೀರಿ ನೀವು? ಈಗ ರಾಹುಲ್ ಗಾಂಧಿನ ವೈನಾಡಿಗೆ ಕರ್ಕೊಂಬಂದಿಗೆ ನಿಲ್ಲಿಸ್ತಾ ಇಲ್ವ ಕಾಂಗ್ರೆಸ್ನವರು? ಹೊರಗಿನವರು ಒಳಗಿನವರು ಪ್ರಶ್ನೆ ಎಲ್ಲಿದೆ? ಒಬ್ಬ ಕನ್ನಡಿಗನಾಗಿ ರಾಜ್ಯದ ಯಾವುದೇ ಭಾಗದಲ್ಲಾದರೂ ನಿಲ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬ ಕನ್ನಡಿಗರಿಗೆ ಅವಕಾಶಗಳಿದೆ. ಈ ದೇಶದ ಪ್ರಜೆಯಾಗೂ ಸಹ ಈ ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನಿಲ್ತಕ್ಕಂಥ ಅವಕಾಶ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಹೊರಗಿನವರು ಒಳಗಿನವರು ಪ್ರಶ್ನೆಯಲ್ಲಿ ಆಗಿದ್ದರೆ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೋಸ್ಕರವಾಗಿ ಬಾದಾಮಿಗೆ ಹೋದರು, ಅಲ್ಲಿ ಯಾಕೆ ಹೋಗಿ ಚುನಾವಣೆ ನಿಂತರು? ಹಿಂದೆ ಕೊಪ್ಪಳದಲ್ಲಿ ನಿಂತಿರಲಿಲ್ವ ಸಿದ್ದರಾಮಯ್ಯನವರು ಪಾರ್ಲಿಮೆಂಟ್ಗೆ? ಹಾಗೆ ಯಾಕೆ ಹೋಗಿದ್ರು? ಈಗ ನಾನು ಹೊರಗುನೋ ಒಳಗುನೋನೋ ಅನ್ನೋದನ್ನು ಪ್ರಶ್ನೆ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ನಮ್ಮ ಯುವಕರು ತೀರ್ಮಾನ ಮಾಡ್ತಾರೆ. ನಾಳೆ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾರೆ, ಒಂದು ಅದ್ದೂರಿ ಮೆರವಣಿಗೆ ಇರುತ್ತೆ. ಅದರಲ್ಲಿ ಸುಮಲತಾ ಅವರು ಭಾಗಿಯಾಗ್ತಾರಾ ಸ್ಟಿಲ್ ಅ ಕ್ವಶನ್. ಇವತ್ತಿನ ತಮ್ಮ ನಿರ್ಧಾರ ತಿಳಿಸುವಾಗಲೂ ಕೂಡ ಸುಮಲತಾ ಅವರು ಎಲ್ಲೂ ಪತ್ರಕರ್ತರು ಕೇಳೋ ತನಕ ಕುಮಾರಸ್ವಾಮಿ ಜೆ ಡಿ ಎಸ್ಸು ಮೈತ್ರಿಗೆ ಕ್ಷೇತ್ರ ಹೋಗಿರೋದು ಇದ್ಯಾವುದನ್ನು ಹೇಳಿಲ್ಲ. ಆನಂತರ ಪತ್ರಕರ್ತರು ಕೇಳಿದಾಗ ಬಿ ಜೆ ಪಿಗೆ ಜಾಯ್ನ್ ಆಗ್ತೀನಿ ಪಕ್ಷ ಹೇಳ್ದಂಗೆ ಕೇಳ್ತೀನಿ ಅಂದಿದ್ದಾನೆ. ನಾಳೆಯೊಳಗೆ ಸುಮಲತಾ ಅವರನ್ನು ಮಾತನಾಡಿಸಿ ಕುಮಾರಸ್ವಾಮಿ ಅವರು ತಮ್ಮ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕರೆದುಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ನಾಳೆ 11:00-12:00 ಅಷ್ಟೊತ್ತಿಗೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು. ಅಲ್ಲಿಗೆ ಬೈ ಆ್ಯಂಡ್ ಲಾರ್ಜ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತ ಆಮೇಲೆ ಗೊತ್ತಾಗಬೇಕು. ಜೆ ಡಿ ಎಸ್ಸಿಗೆ ಮಾತ್ರ ಲಾಭದಾಯಕ ಅನ್ನಿಸ್ತಾ ಇದೆ, ಜೆ ಡಿ ಎಸ್ಗಂತೂ ಲಾಭದಾಯಕ ಅನ್ನಿಸ್ತಾ ಇದೆ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.